ಈಗ ಅಂಬರೇಶ್ ಅವರು ಬಿಸಿ ಬಿಸಿ ಹೋಳಿಗೆಯನ್ನು ಮಾಡ್ತಿದ್ದಾರೆ. ನೀವು ಡೈಲಿ ಎಷ್ಟು ಮಾಡಿದೆ ಸರ್ ಒಂದಿನಕ್ಕೆ ಎಷ್ಟು ಹೋಗುತ್ತೆ ನಿಮ್ಮ ಅಂಗಡಿಯಲ್ಲಿ? 30 ಹೋಳಿಗೆ ಅಷ್ಟೇನಾ? ಹೌದಾ? ಹೆಂಗೊಂದು ಸರ್ ಹೋಳಿಗೆ? ಕಮ್ಮಿ ಮಾಡ್ತೀರಾ? ನಮಗೆ 150 ರೂಪಾಯಿ. 13 ರೂಪಾಯಿ? ಆಯ್ತು ಸರ್, ಕೊಡೋಣ ಸರ್. ಹಂಗಾದ್ರೆ ಕೊಡೋಣ. ಹಂಗಾದ್ರೆ ಅಡ್ವಾನ್ಸ್ ಕೊಟ್ಟಾಗ್ತೀನಿ. 500 ರೂಪಾಯಿ ಕೊಟ್ಟಾಗ್ತೀನಿ. ನಾಳೆ ಬೆಳಗ್ಗೆ ಕೊಟ್ಬಿಡಿ. ಎಷ್ಟು ಚೆನ್ನಾಗಿ ಮಾಡ್ತೀರಾ ನೀವು ಹೋಳಿ? ಎಲ್ಲಿ ಕಲ್ತಿದ್ದೀರ ಮಾಡೋದು? ಹೌದಾ? ಫಸ್ಟ್ ಎಲ್ಲಿ ಮಾಡ್ತಿದ್ರಿ ಕೆಲಸ? ಎಷ್ಟು ವರ್ಷ ನಿಮ್ಗೆ ಸರ್ವಿಸ್ ಹೋಳಿಗೆ ಮಾಡೋಕೆ? ಸರ್ ಇಲ್ಲ ಇಲ್ಲ, ಪಕ್ಕದಲ್ಲಿ. ಎಷ್ಟು ಒಂದು ನಿಮ್ಮ ಅಂಗಡಿಯಲ್ಲಿ ಎಷ್ಟು ಹೋಗುತ್ತೆ ಒಂದಿನಕ್ಕೆ ಒಳಗೆ? ಇದೇನು ಊಣ ಇದ ಬೆಳೆ ಸರ್? ಅದು ಕಾಯ್ದು ರೆಡಿ ಇದೆ? ಇದ ಕಾಯ್ದು ಕಾಯ್ದು ಇಲ್ಲೇ ಮಾಡ್ತೀರ ನೀವು? ಸ್ವಲ್ಪ ರೋಸ್ಟ್ ಮಾಡಿ ನಮಗೆ, ಸ್ವಲ್ಪ ಎಲ್ಲ ಅಚ್ಚಕಚ್ಚ ಸ್ವಲ್ಪ ರೋಸ್ಟ್ ಇರಲ್ಲ, ಯಾಕಂದ್ರೆ ಮನೇಲಿ ಮಿಸಸ್ ಬೇಜಾರ. ನಮಗೆ ಒಂದ್ ಹೆಣ್ಣು ಒಂದ್ ಗಂಡು. ನಮ್ಮ ಹುಟ್ಟೋದ್ ಬೇರೆ ಹುಟ್ಟೋದ್ ಬೇರೆ. ಅದೇ ಎರಡು ಅದೆರಡು ಮಾಡಿಬಿಡಿ ಅಷ್ಟೇ. ಕಾಯಿ ಎರಡು ಬೆಳೆ ಎರಡು. ಬದ್ನಿಕಾಯಿ ಪಲ್ಯ ಇದೆ? ಹೌದಾ? ರೈಸ್ ಬಾತ್ ಏನಿದೆ? ಅಕ್ಕಿ ರೊಟ್ಟಿ ಒಂದ್ ಎರಡು ಮಾಡಿ. ಹಂಗೆ ಅಕ್ಕಿ ರೊಟ್ಟಿ ಎರಡು, ರಾಗಿ ರೊಟ್ಟಿ ಎರಡು. ಬೇರೆ ಅಷ್ಟೇ ಸಾಕಪ್ಪ ಜೀವನ. ಅಷ್ಟ ದಿಂದ ಈಗ ಸಾಕು, ಅಷ್ಟ ಸಾಕು. ಎರಡನೇ ಹೋಳಿ ಚೆನ್ನಾಗಿದೆ, ಚೆನ್ನಾಗಿದೆಪ್ಪ. ತುಂಬಾ ಚೆನ್ನಾಗಿ ಮಾಡ್ತೀರ. ಏ ಕ್ಲಿಯರ್ ಬಂದಿದಪ್ಪ, ಫುಲ್ ಸ್ಮಾರ್ಟ್ ಇದೆ. ಇಲ್ಲ ಅವ್ರೆ ನೋಡ್ದೆ. ಅಪ್ಪ ಅಮ್ಮ ಹೇಳ್ತಾರೆ. ಹೌದಾ? ಕಳ್ಸಿ ಕಳ್ಸಪ್ಪ, ಚೆನ್ನಾಗಿದೆ. ನೋಡ್ತೀನಿ. ಎಲ್ಲಿ? ನಮ್ಮೂರಲ್ಲಿ ನೋಡ. ಬಸಿ ಮರ ಅಂತ ಮಾಡ್ಕೊಂತೀರ? ಚೆನ್ನಾಗಿ ಮಾಡ್ತೀರಪ್ಪ. ನಾವೇನಿಲ್ಲಪ್ಪ, ಎಲ್ಲ ನಮ್ಮ ಮಿಸ್ಸಸ್ ಮಾಡ್ತಾರೆ, ನಾವು ಊಟ ಮಾಡ್ತೇವೆ. ಅಲ್ಲಿ ಮನೇಲಿ ಇದಾರೆ. ಕರಿಷ್ಮಲ್ಲ ಮರೇ, ನಮ್ ಕಲರ್ಗೆಲ್ಲ ಕರಿಷ್ಮಲ್ಲ ಸೂಟ್ ಆಗಲ್ಲ. ನಮಗೆಲ್ಲ ವೈಟ್ ಆ್ಯಂಡ್ ವೈಟ್. ಪೇಮೆಂಟ್ ತಂದು ಏನ್ ಮಾಡ್ತಾರೆ? ಹೌದಾ?